डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सोप। जीवी टीवी गे स्वागत, नानु होसदुर्ग राघु। ಹೊಸದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕನೆಯ ಬಾರಿಗೆ ಶಾಸಕರಾಗಿ ಆಯ್ಕೆಯಾದ ಬಿಜಿ ಗೋವಿಂದಪ್ಪನವರಿಗೆ ಅಭಿನಂದನಾ ಸಮಾರಂಭ ಜರುಗಿತು. ಹೊಸದುರ್ಗ ನಗರದ ಎಸ್ಎಲ್ವಿ ರೆಸಿಡೆನ್ಸಿಯಲ್ಲಿ ನಡೆದ ಈ ಅಭಿನಂದನಾ ಕಾರ್ಯಕ್ರಮವನ್ನು ಸುಹಾನ ಭಾರತ ವೇದಿಕೆ ಮತ್ತು ಸುಹಾನ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರ ಸಂಘ ನಿಯಮಿತ ಇವರಿಂದ ಆಯೋಜನೆಗೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಶಾಸಕ ಬಿಜಿ ಗೋವಿಂದಪ್ಪನವರನ್ನು ಅಭಿನಂದಿಸಲಾಯಿತು. ತಾಲೂಕಿನ ಅಲ್ಪಸಂಖ್ಯಾತ ಸಮುದಾಯದ ಹಿರಿಯ ಮುಖಂಡರು ಮತ್ತು ಹಲವು ಸಮುದಾಯದ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಇದೇ ವೇಳೆ ಸುಹಾನ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಅಶ್ರಫುಲ್ಲಾರ್ ಅವರ ಜನ್ಮದಿನೋತ್ಸವವನ್ನು ಸಹ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಸವಿನೆನಪಿಗಾಗಿ ಸುಹಾನ ಭಾರತ ವೇದಿಕೆಯ ಸಂಸ್ಥಾಪಕರಾದ ಡಾಕ್ಟರ್ ಜೆಎಸ್ ಇಸ್ಮಾಯಿಲ್ ಜಬೀವುಲ್ಲಾರ್ ಅವರು ಸಂಪಾದಿಸಿರುವ ಸುಹಾನ ಭಾರತ ವೇದಿಕೆ ನಡೆದು ಬಂದ ಹಾದಿಯ ಸಂಕ್ಷಿಪ್ತ ಮಾಹಿತಿಯನ್ನೊಳಗೊಂಡ ಸುಹಾನ ಬೆಳಕು ಎಂಬ 11ನೆಯ ಸ್ಮರಣ ಸಂಚಿಕೆಯ ಪುಸ್ತಕ ಬಿಡುಗಡೆಯನ್ನು ಮಾಡಲಾಯಿತು. ಒಟ್ಟಾರೆ ಸರ್ವಧರ್ಮ ಸಮುದಾಯದ ಮುಖಂಡರು ಸೇರಿದಂತೆ ಸುಹಾನ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಅಶ್ರಫುಲ್ಲಾ, ಪುರಸಭಾ ಸದಸ್ಯರಾದ ಜಾಫರ್ ಸಾದಿಕ್, ತಾಹಿರ ಬಾನು, ಮುಖಂಡರಾದ ಎಂಡಿ ಅಲೀಂ, ಬಶೀರ್ ಸಾಬ್, ರೆಹಮತ್ತುಲ್ಲಾ, ಶಹಜಾನ್, ಕೆಜಿಎನ್ ಮುನ್ನಾ, ಸುಲೇಮಾನ್, ಮೊಹಮ್ಮದ್ ಮುಸ್ತಫಾ, ನಿಸಾರ್ ಅಹಮದ್, ಅಮೀರ್ ಜಾನ್, ಫಜ್ಲುಲ್ಲಾ, ಯಾಸ್ಮಿನ್ ತಾಜ್, ಅಜೀಮಾಬಿ, ಮುಖಂಡರಾದ ರಾಗಿ ಶಿವಮೂರ್ತಿ, ಕಾಂಗ್ರೆಸ್ ಮುಖಂಡರಾದ ಕಾರೇಹಳ್ಳಿ ಬಸವರಾಜ್, ಆಗ್ರು ಶಿವಣ್ಣ, ಇಟ್ಟಿಗೆಹಳ್ಳಿ ರಾಜಣ್ಣ, ಮೋಹನ್ ಪ್ರಸಾದ್, ಧನಪಾಲ್, ಹರೀಶ್ ಬಾಬು ಹಾಗೂ ಇನ್ನೂ ಹಲವರು ಭಾಗವಹಿಸಿದ್ದರು. ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಅತ್ಯಂತ ಸಂತೋಷದ ಮಾಡಿದ್ದಾರೆ. ಈ ಪುಸ್ತಕವನ್ನು ಸೃಷ್ಟಿಕರಣ ಸಾಕಷ್ಟು ಸಮಯಕ್ಕೆ ಈ ಒಂದು ಕಳೆದ 11 ವರ್ಷದಿಂದ ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಸರ್ವ ಜನಾಂಗದ ಶಾಂತಿಯುತವಾಗಿ ಎಲ್ಲ ಜನಾಂಗದ ಎಲ್ಲ ಭಾಷೆಗಳನ್ನು ಎಲ್ಲ ಸಹಕಾರವನ್ನು ವೇದಿಕೆ ಅತ್ಯಂತ ಯಶಸ್ವಿಯಾಗಿ ಮುಂದುವರಿತಾ ಇದೆ. ವೇದಿಕೆಯನ್ನು ಹೆಚ್ಚು ಹೆಚ್ಚು ಬೆಳೆಯಲಿ ಮೂಲಕ ಸಮಾಜವನ್ನು ಸರಿದಾರಿ ಹೋಗ್ತಕ್ಕಂಥ ಕೆಲಸ ಹಾಗೆ ನಡೆಸುವ ಸಂದರ್ಭದಲ್ಲಿ ಹಾರೈಸಿ ಆಜಿ ಅಶ್ರಫ್ ಇವತ್ತು ಹುಟ್ಟಿದಪ್ಪನ ಆಚರಣೆಯನ್ನು ನೆರವೇರಿಸ್ತಾರೆ. ಈ ಹುಟ್ಟಿದಪ್ಪನ ಆಚರಣೆಯ ಸಂದರ್ಭದಲ್ಲಿ ನಾವು ಕೂಡ ಅಲ್ಲಿ ಅಶ್ರಫ್ರವರ ಹುಟ್ಟಿದಪ್ಪ ಆಚರಣೆಗೆ ಶುಭಾಶೀರ್ವಾದವನ್ನು ನೀಡಿ ಅವರು ಮತ್ತು ಸ್ನೇಹಿತರಾದ ನಮ್ಮ ಹರೀಶ್ರವರು ಮತ್ತು ನಾಗೇಶಪ್ಪನವರ ಮಾರ್ಗದರ್ಶನದಲ್ಲಿ ಇನ್ನೂ ಹೆಚ್ಚು ಹಣ ಗಳಿಕೆ ಮಾಡಿ ಆಶೀರ್ವಾದ ಮಾಡಿ ಇಂಥ ಒಂದು ಸಂದರ್ಭದಲ್ಲಿ ಶುಭ ಹಾರೈಸಿ ಮತ್ತು ನಾವೆಲ್ಲರೂ ಕೂಡ ಮಾಜಿ ಅಶ್ರಫ್ರವರಿಗೆ ಶುಭ ಕೋರಿ ನಿಮ್ಮೆಲ್ಲರ ಅಭಿಮಾನ ಆಶೀರ್ವಾದ ಯಾವತ್ತೂ ಕೂಡ ಅಶ್ರಫ್ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೇಳಿಕೊಂಡು ನಮ್ಮ ಸುಧಾರ ಬೆಳಕೆ ಈಗಾಗಲೇ ಅಲ್ಪಸಂಖ್ಯಾತರ ಒಂದು ಸಹಕಾರ ಸಂಘವನ್ನು ರಚನೆ ಮಾಡಿ ಸಂಸ್ಥಾಪಕ ಅಧ್ಯಕ್ಷರಾಗಿ ನಮ್ಮ ಅಶ್ರಫ್ ಅವರು ಇವತ್ತು
ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹುಟ್ಟಿದಂತ ಆಚರಣೆ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಸುರಾನ ಬೆಳಕು ಪುಸ್ತಕದ ಬಿಡುಗಡೆ ಎಲ್ಲ ತಿಥಿ ಕಾರ್ಯಕ್ರಮದ ಹುಟ್ಟಿದಂತ ಆಚರಣೆಯಲ್ಲಿ ಜೋಡಿಸ್ಕೊಂಡು ಪುಸ್ತಕ ಬಿಡುಗಡೆ ಮಾಡಿಸಿ ಬ್ಯಾಂಕನ್ನು ಕೂಡ ಸಮಾಜಕ್ಕೆ ಪರಿಚಯಿಸಿ ಎಲ್ಲವನ್ನೂ ಮಾಡ್ತಿರ್ತಕ್ಕಂಥ ಒಂದು ಸಂಯುಕ್ತ ಆಶ್ರಯದ ಕಾರ್ಯಕ್ರಮ ಯಶಸ್ಸಾಗಿದೆ. ಅವೆಲ್ಲರೂ ಕೂಡ ಅವರಿಗೆ ಶುಭಾಶಯಿಸಿದ್ದಾರೆ. ಸುಹಾನ ಪತ್ರಿಕೆಯನ್ನ ಬಹಳ ಪರಿಶ್ರಮದಿಂದ ಗಿಡವನ್ನು ಹಾಕಿದಾಗ ಗೊಬ್ಬರ ನೀರು ಎಲ್ಲ ಹಾಕ್ತೀವಿ. ಆ ರೀತಿ ಹಾಕಿದಂಥವ್ರೆ ಇಲ್ಲೆಲ್ಲರೂ ಇರುತ್ತೆ. ಸುಹಾನ ಪತ್ರಿಕೆಗೆ ಎಲ್ಲರೂ ಕೂಡ ಅವ್ರಿಗೆ ಸಹಕಾರವನ್ನು ಕೊಟ್ಕೊಂಬಂದ್ರು. ಸಹಕಾರವನ್ನು ಯಾಕೆ ಕೊಟ್ರು ಅನ್ನೋದಕ್ಕೆ ಬಹಳಷ್ಟು ಅವರ ಪರಿಶ್ರಮ ಇದೆ. ಇವತ್ತು ಎಲ್ಲೇ ಇರಲಿ, ನಾವೇನೇ ಒಂದು ಕೆಲಸ ಮಾಡಲಿ, ನಮ್ಮ ಶಾಸಕರೀಗ ಮೂರು ಬಾರಿ ಶಾಸಕರಾಗಿ ಈ ತಾಲೂಕಿನ ಅಭಿವೃದ್ಧಿ ಮಾಡಿ ಈಗ ನಾಲ್ಕನೇ ಬಾರಿ ಗೆದ್ದಿದ್ದಾರೆ. ಯಾಕೆ ನೀವೆಲ್ಲರೂ ಕೈ ಹಿಡಿದ್ರಿ ಅಂತ, ಅದನ್ನ ಅವರ ಅಭಿವೃದ್ಧಿ ಸಾಧನೆ, ಪಟ್ಟಣಕ್ಕೆ ಏನು ಅಭಿವೃದ್ಧಿ ಮಾಡಿದ್ರು ಇವೆಲ್ಲವೂ ಕೂಡ ನಾವು ಲೆಕ್ಕಾಚಾರ ಹಾಕೊಂಡು ಮತ್ತೆ ಕುಂಠಿತವಾಗಿರತಕ್ಕಂಥ ಅಭಿವೃದ್ಧಿಯನ್ನ ಮಾಡಿಸ್ಕೊಡ್ಬೇಕು ಅಂತ ಮತ್ತೆ ನಾವು ಗೋವಿಂದಪ್ಪನ ಗೆಲ್ಸಿದ್ವಿ. ಗೋವಿಂದಪ್ಪನವ್ರನ್ನ ನಾವ್ ಹೆಂಗೆ ಪ್ರಶಂಸೆ ಮಾಡ್ತೀವಿ ಅದೇ ರೀತಿ ನಮ್ಮ ಸುಹಾನ ಪತ್ರಿಕೆ ಅವರು ಈ ಒಂದೊಂದು ಕಾರ್ಯಕ್ರಮದಲ್ಲೂ ಕೂಡ ಮಕ್ಕಳನ್ನ ಪ್ರಶಂಸನೀಯವಾದಂತ ಕೆಲಸ ಮಾಡಿ ಬೆನ್ನು ತಟ್ಟತಕ್ಕಂತ ಕೆಲಸ ಮಾಡಿ ಇವತ್ತು ನೀನೊಂದು ಒಳ್ಳೆ ಕೆಲಸ ಮಾಡಿದೆ ಅಂದ್ರೆ ನೀನ್ ಸುಮ್ಮನೆ ಇದ್ರೆ ನಿನಗೆ ಅದ್ರ ಇದೇ ಬರಲ್ಲ, ಉತ್ಸಾಹ ಮುಂದೆ ಬಿಡುತ್ತೆ. ನೀನ್ ಒಳ್ಳೆ ಕೆಲಸ ಮಾಡಿದೆ ಅಂದ್ರೆ ನಿನಗೊಂದು ಬೆನ್ ತಟ್ಟಿ ನಾವು ಪ್ರಶಂಸೆ ಮಾಡೋದು. ಅಂತ ಪ್ರಶಂಸೆಯನ್ನ ನಮ್ಮ ಸುಹಾನ ಪತ್ರಿಕೆಯ ವಿಸ್ಮೇಂದ್ರ ಇನ್ನೂರು ಪ್ರೋಗ್ರಾಮ್ ಅನ್ನ ಮಾಡಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಅದರ ಕೆಲವು ಎಲ್ಲ ಬಿಡಿಸಿ ಹೇಳಬೇಡ ತಮ್ಮೆಲ್ಲರಿಗೂ ಗೊತ್ತಿದೆ. ಸುಹಾನ ಪಾತ್ರಕ್ಕೆ ಇನ್ನೂರು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇದನ್ನ ಅಭಿವೃದ್ಧಿ ಯಾಕೆ ಮಾಡ್ತೀವಿ ಅಂತಂದ್ರೆ, ಇಲ್ಲೋ ಎಲೆಮರೆ ಕಾಯ್ದಂಗೆ ಸಣ್ಣ ಸಣ್ಣ ಸಮಾಜ, ಸಣ್ಣ ಸಣ್ಣ ಕಲಾಭಿಮಾನಿಗಳು, ಎಲ್ಲ ತಾಲೂಕಿನ ಸಮಾಜದ ಅಧ್ಯಕ್ಷರುಗಳು, ವಿದ್ಯಾರ್ಥಿಗಳು, ಈ ತಾಲೂಕಿನ ಯಾವ ಕಾರ್ಯಕ್ರಮ ಇನ್ನೊಂದು ಕಾರ್ಯಕ್ರಮ ಲೆಕ್ಕಾಕೊಂಡು ಆ ಕಾರ್ಯಕ್ರಮಕ್ಕೆ ಯಾವುದೇ ಫಲಾಪೇಕ್ಷೆ ಇದೆ, ಡಾಕ್ಟರ್ ಇಸ್ಮಾಯಿಲ್ ಅವರು ಯಾವುದೇ ಫಲಾಪೇಕ್ಷೆ ಇದೆ, ಈ ತಾಲೂಕಿನ ಸಣ್ಣ ಸಣ್ಣ ಕಟ್ಟ ಕಡೆಯ ವ್ಯಕ್ತಿಗೆ ಏನೋ ಒಂದು ಉತ್ಸಾಹ ತುಂಬಿದೆ, ಈ ತಾಲೂಕಿಗೆ ಈ ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟಂಗಾದ್ರೆ ಅವರು ಕೂಡ ಒಂದು ಪ್ರಜೆಯಾಗಿ ಬೆಳೆದು ಈ ತಾಲೂಕಿಗಿಂತ ಒಂದು ಅವಕಾಶ ಮಾಡಿಕೊಡ್ತಾರೆ ಉದ್ದೇಶ ಇಟ್ಕೊಂಡು ಈ ತಾಲೂಕಿನ ಎಲ್ಲ ಸಮಾಜಗಳು, ಕಲಾಭಿಮಾನಿಗಳು, ಸಂಸ್ಕೃತಿ, ವಿದ್ಯಾರ್ಥಿ, ವಿದ್ಯಾಭ್ಯಾಸ ಏನಿಲ್ಲದ ಎಲ್ಲ ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡಿದ್ದಾರೆ. ಯಾಕೆ ಮಾತ್ರ ಹೇಳ್ತಿದ್ರೆ ಆಕ್ರೋಶ ಶಿವಣ್ಣ ಅವರು ಕೂಡ ಬಹಳ ಸಲ ಮಾತಾಡಿದೀವಿ, ಆತ ಎಲ್ಲೋ ಒಂದು ಸಣ್ಣ ವ್ಯಕ್ತಿ, ಆತ ನಮ್ಮ ಜೀವನ ಮಾಡೋದ ಕಷ್ಟ, ಶಿವಣ್ಣ ಬಹಳ ಸಲ ಹೇಳ್ತಾರೆ ಏನೋ ಅಂತವ್ರು ಏನೋ ಶಕ್ತಿ ಇದೆ, ಅಗಾಧವಾದ ಶಕ್ತಿ ಇದೆ, ತಾವೆಲ್ಲರೂ ಕೂಡ ನಾವೇನ್ ಕೈ ಜೋಡಿಸಿದ್ರೆ ಕೈಲ ಸಹಾಯ ಮಾಡಿ ಇನ್ನೊಂದು ಏನು ಮಾಡ್ತಕ್ಕೆ ಆತ ಬೆಳಿಬೇಕು. ಎರಡನೇದಾಗಿ ನಮ್ಮ ಶಾಸಕರಾದ ವೈದ್ಯಪ್ಪ ಹೇಳಕ್ಕೆ ಇಷ್ಟಪಡ್ತೀನಿ, ಸುಹಾನ್ ಭಾರತ ವೇದಿಕೆ ಸಣ್ಣ ಸಂಸ್ಥೆ ಅಂತ ತಾವು ತಿಳ್ಕೊಂಡಿದ್ರೆ ನಾನು ಕೂಡ ತಿಳ್ಕೊಂಡಿದ್ರಿ, ಆತ ದೊಡ್ಡ ಮಟ್ಟ ಯೋಚನೆ ಇಟ್ಕೊಂಡು ಅಣ್ಣ ಎಲ್ಲಾದ್ರೂ ಒಂದು ಜಾಗ ಮಾಡ್ಕೊಂಡು ಒಂದು ಸಣ್ಣ ಬಿಲ್ಡಿಂಗ್ ಕಟ್ಬೇಕಣ್ಣ, ಈ ಕಾರ್ಯಕ್ರಮ ಸಣ್ಣ ಕಾರ್ಯಕ್ರಮ ಮಾಡಕ್ಕೆ ಬಹಳ ಸಂತೋಷ ಐತೆ, ಬಹಳ ಆಸೆ ಐತೆ, ಏನ್ ಮಾಡೋದು ಅಂತ ಕೇಳ್ದ. ಅದಕ್ಕೆ ಮೊಟ್ಟ ಮೊದಲಾಗಿ ಗೋವಿಂದಪ್ಪನಿಗೆ ನಮ್ಮ ಅರವಿಂದ ಸಲ್ಲಿಸ್ತೀನಿ. ಈ ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳ ನಿವೇಶನಗಳನ್ನ ಮಾಡ್ತದೆ ಎಲ್ಲ ಕಡೆ, ಒಂದು ಸಿ ಎ ಜಾಗ ತಾವು ದಯಮಾಡಿ ಕೊಡಿಸ್ಕೊಡ್ಬೇಕು, ತಾಲೂಕಿನ ಹತ್ರ ಸ್ವಲ್ಪ ಹತ್ರ ಇದ್ರೆ ಸಾಕು, ಬಹಳದವರೇ ಬೇಡ, ಅದನ್ನ ಕೊಡಿಸ್ಕೊಡ್ತೀರ ಅಂತ ಒಂದು ಮನವಿ. ಹಾಗೇನೆ ಎಲ್ಲರೂ ಕೂಡ ಆತನ ಕೈ ಜೋಡಿಸಿದ್ರೆ ಸುಹಾನ್ ಭಾರತ ವೇದಿಕೆ ನಮ್ಮ ಏನ್ ಮಾಡ್ತಾ ಕೊಂಡೋಯ್ತೀವಿ ಈ ತಾಲೂಕಿನಲ್ಲಿ ಗುರುತಿಸ್ಬೇಕು, ಇಂತ ಸುಹಾನ್ ಭಾರತ ವೇದಿಕೆ ಐತಲ್ಲಪ್ಪ ಇಂತ ಒಳ್ಳೆ ಕೆಲಸ ಮಾಡೋದಂತ ಎಲ್ಲ ಕೂಡ ಇಚ್ಛೆ ಕೊಡ್ತೀರ. ಹಾಗೇನೆ ಕೂಡ ಶುಭಕಾರ ಹೇಳ್ತೀವಿ, ಈಗ ಒಂದು ಬ್ಯಾಂಕ್ ಮಾಡಿದ್ರೆ ಆ ಬ್ಯಾಂಕ್ ಮಾಡೋದು ಯಾಕಪ್ಪ ಅಂತಂದ್ರೆ ಸಹಕಾರ ಸಂಘ ಅಂದ್ರೆ ಎಲ್ಲರಿಗೂ ಕೂಡ
ಹಣಕಾಸಿನ ನೆರವು ಇರುತ್ತೆ. ಹಣಕಾಸಿನಿಂದ ಎಲ್ಲರೂ ಕೂಡ ಅಭಿವೃದ್ಧಿ ಹೊಂದಬಹುದು. ತಮ್ಮ ಸಮಾಜ ಅಲ್ಪಸಂಖ್ಯಾತ ಸರ್ಕಾರ ಸೌಲಭ್ಯ ಕೂಡ ಇರ್ತಾರೆ, ಅದನ್ನು ಪಡೆದು ಉಳಿದವರನ್ನು ಸಹಕರಿಸಿ ಆ ತಾಲೂಕಿನ ಎಲ್ಲರಿಗೂ ಕೂಡ ಸಾಲ ಕೊಟ್ಟು ಅದನ್ನು ಮತ್ತೆ ವಾಪಸ್ ಕಟ್ಟಿ ಅದನ್ನು ಗೌರ್ಮೆಂಟ್ ಬೆಳೆಸ್ತೀರಾ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಹೊಂಚಿ ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.